ಶ್ರೀಮತಿ ದ್ರೌಪದಿ ರಾಷ್ಟ್ರಪತಿಗಳು ಗಂತವತ್ತ ರಾಷ್ಟ್ರಪತಿಗಳು ಬಂದಿರುವಂಥದ್ದು ಒಂದು ಬಹಳಷ್ಟು ಸಂತೋಷ ಮತ್ತು ಅಪರೂಪದ ಒಂದು ಘಟನೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿಗಳು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿರುವಂಥ ಉದಾಹರಣೆ ನನ್ನ ಕಣ್ಮುಂದಂತೂ ಇಲ್ಲ. ಆದರೆ ನಾವು ಯಾರನ್ನು ಇಲ್ಲಿ ಉದ್ಘಾಟನೆ ಕರಿಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಾನು ಹೊಸದಾಗಿ ರಾಷ್ಟ್ರಪತಿಗಳಾದಂಥ ಗಂತವತ್ತ ದ್ರೌಪದಿಯವರ ಆಫೀಸಿಗೆ ನಾನು ಮಾತನಾಡಿದಾಗ ಕೂಡಲೇ ಬೆಳಗ್ಗೆ ಮಾತನಾಡಿದ್ದೆ, ಸಾಯಂಕಾಲ ಅವರು ಒಪ್ಪಿಗೆಯನ್ನು ಅತ್ಯಂತ ಸಂತೋಷದಿಂದ ಸೂಚಿಸಿದರು. ಅವರು ಹೇಳಿದರು, ನಾನು ರಾಷ್ಟ್ರಪತಿಗಳಾದ ಮೇಲೆ ಭಾರತ ರಾಜ್ಯದಲ್ಲಿ ಮೊದಲನೇ ರಾಜ್ಯ ನಾನು ಭೇಟಿ ಕೊಡ್ತಿರುವಂಥದ್ದು ಕರ್ನಾಟಕ. ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶ್ರಯದಲ್ಲಿ ಪೂಜೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದು ಈ ದಸರಾ ಮಹೋತ್ಸವದ ಪ್ರಾರಂಭದಲ್ಲಿ, ನವರಾತ್ರಿಯ ಪ್ರಾರಂಭದಲ್ಲಿ ಸಿಕ್ಕಿರುವಂಥದ್ದು ನನ್ನ ಪುಣ್ಯ ಅಂತ ಅವರು ನನಗೆ ವ್ಯಕ್ತಪಡಿಸಿದರು. ಇಷ್ಟು ಶ್ರದ್ಧೆ ಭಕ್ತಿ ಇರುವಂಥ ನಮ್ಮ ರಾಷ್ಟ್ರಪತಿಗಳು, ಅವರು ಇಡೀ ದೇಶದ ಶ್ರೇಯೋಭಿವೃದ್ಧಿಗೆ ಇವತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಧುಗಳೇ, ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನೆ ಮೊದಲಿಂದ ಕೂಡ ಬಂದಿರುವಂಥದ್ದು. ಇವತ್ತು ಮಹಿಷಾಸುರರ ಕಾಲ ಇಲ್ಲ, ಮಹಿಷಾಸುರನ ನಾವು ನೋಡೋಕ್ಕೆ ಸಿಗೋದಿಲ್ಲ. ಆದರೆ ನಮ್ಮ ಒಳಗಡೆ ಇರುವಂಥ ಆ ಗುಣಗಳೇನಿದೆ, ಆ ಗುಣಗಳ ನಿಗ್ರಹವನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವೇ ಅದನ್ನು ಮಾಡಬೇಕು. ಪ್ರತಿ ಬಾರಿ ದಸರಾ ಬಂದಾಗ ನಮ್ಮ ಆತ್ಮ ಶುದ್ಧೀಕರಣವನ್ನು ಮಾಡುವಂಥ, ದುಷ್ಟ ವಿಚಾರಗಳನ್ನು ದೂರಿಡುವಂಥ, ಶಿಷ್ಟ ವಿಚಾರಗಳಿಗೆ ಪುರಸ್ಕಾರ ಕೊಟ್ಟು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಸಂಕಲ್ಪ ಮಾಡುವಂಥ ಒಂದು ಪವಿತ್ರ ದಿನ ಅಂತ ನಾನು ಕೂಡ ಭಾವಿಸಿದ್ದೇನೆ. ಆ ಸಂಕಲ್ಪದೊಂದಿಗೆ ಇವತ್ತು ನಾವು ಮುಂದೆ ನಡೀತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿ ಇವತ್ತು ಹಂಸವನ್ನು ಇವತ್ತು ಏರಿದ್ದಾಳೆ. ಭಾಳ ನೋಡೋದಕ್ಕೆ ಬಹಳಷ್ಟು ಆನಂದ ಆಗ್ತದೆ. ದೇವಿಯ ವಾಹನ ಹಂಸ. ಹಂಸ ಅಂದರೆ ಭಾಳ ಶ್ರೇಷ್ಠವಾಗಿರುವಂಥ ಒಂದು ಪಕ್ಷಿ, ಶುದ್ಧವಾಗಿರುವಂಥ ಒಂದು ಪಕ್ಷಿ, ಪ್ಯೂರಿಟಿ. ಅದರ ಜೊತೆ ಜೊತೆಗೆ ಅತ್ಯಂತ ದೊಡ್ಡ ಪಕ್ಷಿ, ಅತ್ಯಂತ ತೂಕದ ಒಂದು ಪಕ್ಷಿ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಇಷ್ಟು ತೂಕ ಇದ್ದರೂ ಕೂಡ ಎಲ್ಲಕ್ಕಿಂತ ಎತ್ತರಕ್ಕೆ ಹಾರುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಪರಮಹಂಸ. ಇವತ್ತು ಹಿಮಾಲಯ ಮಾನಸ ಸರೋವರದಲ್ಲಿ ಯಾವುದಾದ್ರೂ ಪಕ್ಷಿನ ನಾವು ನೋಡೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಪರಮಹಂಸವನ್ನು. ಅಂದರೆ ಪ್ಯೂರಿಟಿ, ವಿಚಾರದಲ್ಲಿ ಶುದ್ಧಿ, ವಿಚಾರದಲ್ಲಿ ಶುಭ್ರತೆ, ಅದೇ ರೀತಿ ನಡವಳಿಕೆಯಲ್ಲಿ ಭಾಳ ತುಕ್ಕಬದ್ಧವಾದಂಥ ನಡವಳಿಕೆ, ಮತ್ತು ಎತ್ತರಕ್ಕೆ ತಮ್ಮ ಬದುಕನ್ನು, ತಮ್ಮ ಭಾವವನ್ನು ತೆಗೆದುಕೊಂಡು ಹೋಗ್ತದೆ. ಶುದ್ಧೀಕರಣದ ಜೊತೆಗೆ ನಡವಳಿಕೆಯ ತೂಕವನ್ನು ಇಟ್ಟುಕೊಂಡು ಮಾನಸ ಸರೋವರ ಎತ್ತರಕ್ಕೆ ಹಾರುವಂಥ ಹಂಸದ ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ಎದ್ದು ಕುಂತಿರುವಂಥದ್ದು ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ. ಅಂಥ ಒಂದು ಪವಿತ್ರ ದಿನದಂದು ಇವತ್ತು ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ. ಕನ್ನಡ ನಾಡನ್ನು ಸರ್ವಶ್ರೇಷ್ಠವಾಗಿ, ಎಲ್ಲ ರಂಗದಲ್ಲೂ ಸರ್ವಶ್ರೇಷ್ಠವಾಗಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ರಂಗದಲ್ಲೂ ಕೂಡ ಶ್ರೇಷ್ಠವಾಗಿ ಕಟ್ಟುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ನಮ್ಮಲ್ಲಿರುವಂಥ ಅತ್ಯಂತ ಕಷ್ಟದಲ್ಲಿರುವಂಥ ಜನರನ್ನು, ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ, ಎತ್ತರಕ್ಕೆ ಒಯ್ಯಬೇಕಾಗಿದೆ. ಸರ್ವರಿಗೂ ಲೇಸನ್ನು ಬಯಸುವಂಥ ಒಂದು ಕಲ್ಯಾಣದ ಚಿಂತನೆಯ ಅವಶ್ಯಕತೆ ಇದೆ. ಅಂಥ ಸದ್ಬುದ್ಧಿಯನ್ನು ಆ ತಾಯಿ ನಮಗೆ ಕೊಡಲಿ. ಈ ವರ್ಷ ಯಾವುದೇ ರೀತಿಯ ಆತಂಕ, ಕೋವಿಡ್ಡು ಇತ್ಯಾದಿ ಪ್ರಭಾವಗಳಿಂದ ದೂರಿಟ್ಟು ಕನ್ನಡ ನಾಡನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಮತ್ತೆ ತೆಗೆದುಕೊಂಡು ಹೋಗೋದಕ್ಕೆ
ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಆ ಶಕ್ತಿ ದೇವತೆಗೆ ನಾನು ಇವತ್ತು ಬೇಡಿಕೊಂಡು ಈ ಒಂದು ಪವಿತ್ರ ದಸರಾ ಮಹೋತ್ಸವದ ಉದ್ಘಾಟನೆಯಲ್ಲಿ ಅತ್ಯಂತ ಹೆಮ್ಮೆ ತರುವ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗಳು ಏನು ಬಂದಿದ್ದಾರೆ ಅವರಿಗೆ ಸಮಸ್ತ ಕನ್ನಡ ನಾಡಿನ 6 ಕೋಟಿಯ ಜನರ ಪರವಾಗಿ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾಡಿನ ಜನತೆಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು.